ಜೋಗಾ ಇಂದ ಬರ್ಬೇಕಾರೆ ನಿಮಗೆ ಫಸ್ಟ್ ಗೆ ಈ ವ್ಯೂ ಪಾಯಿಂಟ್ ಸಿಗುತ್ತದೆ. ಇದು ಇದೇನೆ ಬಂಗಾರ ಕುಸುಮ ಫಾಲ್ಸ್. ಕೆಳಗಡೆ ಹೋದ ತಕ್ಷಣ ಅಲ್ಲೊಂದು ಎಂಟ್ರಿ ಇದೆ, ಅಲ್ಲಿಂದ ಹೋದ್ರೆ ನೀವು ಇದು ಕೆಳಗಡೆ ತನಕ ಹೋಗ್ಬೋದು ಅಷ್ಟೇ. ಇಲ್ಲಿ ಸೆಕೆಂಡ್ ಕಾಣಿಸ್ತಿದೆಯಲ್ಲ, ಇಲ್ಲಿ ತನಕ ಹೋಗ್ಬೋದು ಅಷ್ಟೇ. ಮೇಲೆ ಹೋಗ್ಬೇಕಾರೆ ಭಾರಿ ಕಷ್ಟ ಇದೆ, ಅಷ್ಟೆಲ್ಲ ಟ್ರೈ ಮಾಡಕ್ ಹೋಗ್ಬೇಡ ಯಾರು. ಹಾಯ್, ಇವತ್ತು ನಾವು ಎಲ್ಲಿಗಪ್ಪ? ಗೇರ್ ಸೊಪ್ಪದ ಹತ್ರ ಇರೋ ಬಂಗಾರ ಕುಸುಮ ಹೇಳೋ ಫಾಲ್ಸ್ಗೆ ಬರ್ಕೋಗ್ತಾ ಇದೀವಿ. ಈಗ ಫುಲ್ಲು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಅಂದವೇ ಬರ್ತಾ ಶರಾವತಿ ವ್ಯಾಲಿ ಇತ್ತು, ಜನ ಜಾಸ್ತಿ ಇದ್ರು ಅಂತೇಳಿ ವಾಪಸ್ ಹೋಗ್ತಾ ವಿಸಿಟ್ ಕೊಟ್ಟೋಣ ಅಂತ ಬಂದ್ವಿ ಸುಮ್ಮನೆ. ನೋಡೋಣ ಹೆಂಗಿದೆ ಅಂತ. ನಿಮಗೆ ಇದೊಂದು ಹೊಸದೇನಲ್ಲ, ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದಾರೆ. ಸೊ ನಾವು ಒಂದು ಸ್ವಲ್ಪ ತೋರಿಸ್ತೀವಿ ಬೇರೆ ಥರ. ಏನು ಗುರು ಹ್ಞೂ ಅನ್ರು ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಜಿಗಣೆ ಎಲ್ಲ ಏನೂ ಕಾಣಿಸ್ಲಿಲ್ಲಪ್ಪ. ಆಮೇಲೆ ಗೊತ್ತಾಯಿತು, ಓ ಇದು ಸಮುದ್ರ ಮಟ್ಟದಲ್ಲಿದೆ, ತುಂಬ ಸೆಕೆ ಇದೆ, ಇಲ್ಲೆಲ್ಲ ಅದು ಜಿಗಣೆಗಳು ಅಷ್ಟು ಕಾಣಿಸಲ್ಲ ಅಂತ. ಅದೇ ನೀವು ಘಾಟಿ ಹತ್ತಕ್ಕೂ ಇಳಿಯೋಕ್ಕೂ ಮುಂಚೆ ಅಲ್ಲಿ ನಿಮಗೆ ಕೆಲವೊಂದು ಜಿಗಣೆಗಳು ಕಾಣಿಸಿತ್ತು, ಇಲ್ಲಿ ಜೋಗ ಆ ಥರ ಎಲ್ಲ. ಬಟ್ ಇಲ್ಲಿ ನಿಮಗೆ ಜಿಗಣೆಗಳೆಲ್ಲ ಕಾಣಿಸಲ್ಲ, ಆಯಿತಾ? ಸೊ ಆರಾಮಾಗೆ ನೀವೇನು ತಲೆಬಿಸಿ ಮಾಡ್ಕೊಳೋಂಗಿಲ್ಲ, ಹೆದರೋಂಗಿಲ್ಲ, ಆರಾಮಾಗೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಏನು ಅಂದರೆ ಕಾಡೊಳಗಡೆ ಸ್ವಲ್ಪ ಈ ಹಾವು ಅವೆಲ್ಲ ಇರ್ತವೆ, ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ನಿಧಾನಕ್ಕೆ ಆರಾಮಾಗಿ ನಡ್ಕೊಂಡು ಹೋಗಿ. ಸ್ವಲ್ಪ ಆವಾಗ ಆ ಕಡೆ ಈ ಕಡೆ ಕಣ್ಬಿಟ್ಟು ನೋಡ್ತಾ ಇರಬೇಕಾಗುತ್ತೆ, ಅದು ಒಂದೇ ಅಷ್ಟೇ ಬಿಟ್ಟರೆ ಬೇರೆ ನಿಮಗೇನು ಭಯ ಅಂತ ಏನೂ ಆಗೋದಿಲ್ಲ ಒಳಗಡೆ. ಈ ಬಂಗಾರ ಕುಸುಮ ಜಲಪಾತ ಇದೆಯಲ್ಲ, ಈ ನದಿ ಬಂದ್ಬಿಟ್ಟು ಅಗನಾಶಿನಿ ಅಂತ ಒಂದು ನದಿ. ಇದು ಶರಾವತಿ ನದಿಯ ಉಪನದಿ ಆಗಿರುತ್ತೆ. ಸೊ ಇದು ಕೊನೆಗೆ ಹೋಗ್ಬಿಟ್ಟು ಶರಾವತಿ ನದಿಗೆ ಸೇರಿಕೊಂಡು ಅಲ್ಲಿಂದ ಹಾಗೆ ಅರಬ್ಬಿ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಮ್ಮ ಜೊತೆನೇ ಬಂದಿರುವಂಥ ಮಹಾಬಲೇಶ್ವರ ಹೆಗ್ಡೆ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದಾನಲ್ಲ, ಅವ್ನು ಕೊಡ್ತಾನೆ ನೋಡಿ. ಇವಾಗ ಮುಂದೆ ನಿಮಗೆ ಗೊತ್ತಿರೋ ಹಂಗೆ ಉತ್ತರ ಕನ್ನಡ ಜಲಪಾತಗಳಿಗೆ ತುಂಬ ಫೇಮಸ್ಸು. ಮಾಗೋಡು ಫಾಲ್ಸು, ಸಾತೋಡು ಫಾಲ್ಸು, ಉಂಚಳ್ಳಿ ಫಾಲ್ಸ್ ಎಲ್ಲ ಕೇಳಿರ್ತೀರ. ಬಟ್ ಇದು ಬಂದುಬಿಟ್ಟು ಬಂಗಾರ ಕುಸುಮ ಅಂತೇಳಿ. ಇದು ಬರೋದು BH ರೋಡ್ NH 206 ಅಲ್ಲಿ. ನೀವು ಜೋಗಿಂದ ಒಂದು 21 ಕಿಲೋಮೀಟ್ರ್ ಬಂದರೆ, ಮುಂದೆ ಬಂದರೆ ಘಾಟ್ ಸೆಕ್ಷನ್ ಮುಗಿದ ತಕ್ಷಣವೇ ಸಿಗುತ್ತೆ. ಇದಕ್ಕೆ ಯಾವುದೇ ಸ್ಪೆಸಿಫಿಕ್ ಬೋರ್ಡ್ ಅಂತ ಏನೂ ಮೆನ್ಷನ್ ಮಾಡಿಲ್ಲ ಟೂರಿಸಮಿಂದ. ನಾವು ಅಲ್ಲೊಂದು ಚಿಕ್ಕದಾಗೊಂದು ಬೋರ್ಡ್ ಇದೆ, ಅದನ್ನು ನೋಡಿಕೊಂಡು ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಬರಬೇಕಾಗುತ್ತೆ ಒಳಗಡೆ. ಅಂದರೆ ಜೋಗಿಂದ ಒಂದು 30 ಕಿಲೋಮೀಟ್ರ್ ಇದೆಯಲ್ಲ, ಜೋಗಿಂದ 20-21 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಹೊನ್ನಾವರ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಶಿವಮೊಗ್ಗದಿಂದ ಅಂದರೆ ಟೋಟಲ್ 100-130 ಕಿಲೋಮೀಟ್ರ್. ಶಿವಮೊಗ್ಗದಿಂದ 100-150 ಕಿಲೋಮೀಟ್ರ್ ಆಗುತ್ತೆ. 150 100-120 ಕಿಲೋಮೀಟ್ರ್ ಆಗುತ್ತೆ. ಹ್ಞೂ ಅದೇ ಮತ್ತೆ 120-125 ಕಿಲೋಮೀಟ್ರ್. ಫಾಲ್ಸ್ ಇಲ್ಲೇ ಇದೆಯಲ್ಲ ಅವರು, ಇದಲ್ಲ ಸ್ವಲ್ಪ ದೂರ ನಡಿಬೇಕಾಗುತ್ತೆ. ಇವನು ನಮ್ಮ ಫ್ರೆಂಡು ಮಾಬಲ ಅಂತ, ಇಲ್ಲೇ ಸಾಗರ ಹತ್ರ ಇದ್ದಾನೆ ಇವನು. ಅಲ್ಲಿ ಮುಂದೆ ಹೋಗ್ತಿದ್ದಾನಲ್ಲ ಅಲ್ಲಿ ಇನ್ನೊಬ್ಬನು ಬ್ಯಾಗ್ ಹಾಕೊಂಡು, ಅವ್ನು ನಿತಿನ್ ಅಂತ, ಅವನು ಕೂಡ ಅಷ್ಟೇ. ಈ ಮಾಬಲ ಮತ್ತು ನಿತಿನ್ ಇಬ್ಬರು ಡಿಗ್ರಿ ಫ್ರೆಂಡ್ಸು, ಅದಕ್ಕೂ ಮುಂದೆ ಹೋಗ್ತಿರೋನು ಕೌಸ್ತುಭ ಅಂತ. ಕೌಸ್ತುಭ ಅಂತ ಅವನು ನಮ್ಮ ಕಾಲೇಜಲ್ಲೇ ಜೂನಿಯರ್, ಆದರೆ ನಾವು ಬಿಟ್ಟು ಬಂದಮೇಲೆ ಓದಿದ್ದಾನೆ. ಬಿಟ್ಟು ಬಂದಮೇಲೆ ಅಂದರೆ ಈಗ 2 ಇಯರ್ಸ್ ಆಯ್ತಾ? ಆಹಾ, ಏನು ಸೂಪರ್ ಆದ ಗುರು ಜಾಗ. ಇನ್ನು ವ್ಯೂ ಕಾಣಿಸ್ತಾ ಇಲ್ಲ ಅಲ್ಲಣ್ಣ. ಹೆಂಗೆ ತೆಗಿ ಸೈಡಿಂದ ತೆಗಿ. ಇಲ್ಲೊಂದು ಫಾಲ್ಸ್ ಬಂತು ಚಿಕ್ಕದು, ಸೌಂಡ್ ಕೇಳಿಸ್ತಾ ಇದೆ. ಇಲ್ಲ ನೀರು ಹರಿತಾ ಇದೆ ಅಲ್ಲೆಲ್ಲ ಪೂರ್ತಿ ದಾರಿ. ಶೂ ಹಾಕೊಂಡು ಬರೋಣ ಅಂತಿದ್ವಿ,
ಗಾಢ ಅಂತೇಳಿ ಚಪ್ಪಲಿ ಹಾಕೊಂಬಂದಿದ್ದು ಒಳ್ಳೆ ಕೆಲಸ ಮಾಡಿದ್ವಿ. ಶೂ ಹಾಕೊಂಬಂದಿದ್ರೆ ಸುಮ್ಮನೆ ಶೂ ಒಳಗಿರೋದು. ಹಾಂ ಮತ್ತೆ ಹಿಂಸೆ ಆಗುತ್ತೆ ಅಂತೇಳಿ ಬಿಟ್ಕೊಂಡು ಒಳ್ಳೆ ಕೆಲಸ ಮಾಡಿದ್ವಿ. ಹಬ್ಬ ಫೈನಲಿ ಫಾಲ್ಸ್ ಬಂತು. ಸುಮಾರು ಒಂದು 2 ಕಿಲೋಮೀಟರ್ ನಡ್ಕೊಂಬಂದ್ಮೇಲೆ ಫಾಲ್ಸ್ ತಲುಪಿದ್ವಿ. ನೋಡಿ ಹೆಂಗಿದೆ ಅಂತ. ಇದು ಫಾಲ್ಸಿಂದ ಬರ್ತಾರೋ ನೀರು ನೋಡ. ಇನ್ನು ಮೇಲೆ ಹಿಂದ್ಗಡೆ ಒಂದಿಷ್ಟು ಸ್ಟೂಡೆಂಟ್ಸು ಬರ್ತಾಯಿದ್ದಾರೆ, ಫುಲ್ಲು ಜೋಶಲ್ಲಿದ್ದಾರೆ. ಇವಾಗ ನೋಡಿದ್ರ ಬಂಗಾರ ಕುಸುಮ ಫಾಲ್ಸಿಗೆ ಬಂದಿದ್ದೇವೆ. ವಿಡಿಯೋ ನೋಡಿದಿರಿ ಎಲ್ಲರೂ. ನೋಡಿ ಒಂದು 4 ಜನ ಮೇಲೆ ಹತ್ತಿದ್ದೀವಿ ಈಗ. ಸೊ ಇದು ಫಾಲ್ಸಿಗೆ ಹೆಸರು ಹೆಂಗೆ ಬಂತು ಅಂದರೆ, ಇಲ್ಲಿ ಒಂದು ಬಂಗಾರಮಕ್ಕಿ ಆಂಜನೇಯ ಅಂತ ಒಂದು ದೇವಸ್ಥಾನ ಇದೆ. 9 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. 9 ಕಿಲೋಮೀಟರ್ ದೂರದಲ್ಲಿದೆ ಆ ದೇವಸ್ಥಾನದ. ಅರ್ಚಕರು ಒಂದ್ಸತಿ ಇಲ್ಲಿ ಬಂದು ನೋಡಿದ್ರಂತೆ. ನೋಡಿದಾಗ ಈ ಫಾಲ್ಸಿಂದು ಹೆಸರು ಏನಿದ್ದಿಲ್ಲ, ಒಳಗಡೆ ಫುಲ್ ಹಿಡನ್ ಫಾಲ್ಸ್ ಆಗಿತ್ತು. ಅವ್ರ ಕಣ್ಣಿಗೆ ಬಿತ್ತು. ಬಿದ್ದಾಗ ಅವ್ರಿಗೆ ಬಂಗಾರ ಕುಸುಮ ಅಂತ ಹೆಸರು ಕೊಟ್ಟರು ಅಂತ ಒಂದು ಕತೆ. ಅದು ನಿಜಾನ ಬರೋದ ಮೊದಲೇ ಇಲ್ಲೆಲ್ಲ ಅದೇ ತರ ಹೇಳ್ತಿದ್ರೆ ತುಂಬಾ ಒಳಗ್ ಬರ್ಬೇಕಲ್ಲ, ಎಲ್ಲೋ ಬೋರ್ಡ್ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಬರಲ್ಲ ಒಳಗಡೆ. ನೋಡಿ ಇಲ್ಲೆಲ್ಲಾರು ಬಂದ್ಯಾರೆ. ಇಲ್ಲಿಗೆಲ್ಲ ಮೇಲೆ ಹತ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ತಗೊಂಡು ಹುಷಾರಾಗಿ ಹತ್ರಪ್ಪ. ಆಮೇಲೆ ಸುಮ್ಮನೆ ಎಲ್ಲೆಲ್ಲಿಂದ ಬಂದಿರ್ತೀರ, ಯಾಕೆ ಸುಮ್ಮನೆ ಅಲ್ಲೋಡ್ರಿ. ಅಲ್ಲೊಬ್ಬ ಮೇಲೆ ಹತ್ತಿಯ ನೋಡ್ರಲ್ಲ ಎಲ್ಲಿ ತನಕ ಅವ್ನು ಫುಲ್ಲು ತುದಿ ಹೋಗಿದ್ದ.
ಈ ವಿಡಿಯೋನ ಬಂದುಬಿಟ್ಟು ಕೆಲವು ಪ್ರೊಫೆಷ್ನಲ್ಸ್ಗಳು ಮೇಲೆ ಹತ್ತಿದ್ರು. ಸೊ ನೀವು ಯಾರು ಮೇಲೆ ಹತ್ತಕ್ಕೆ ಹೋಗ್ಬೇಡಿ, ಅವ್ರ ಕೈಯಲ್ಲಿ ನಾನು ಕ್ಯಾಮ್ರಾನ ಕೊಟ್ಟು ಕಳಿಸಿದ್ದೆ, ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಕೊಡ್ರಪ್ಪ ಅಂತೇಳಿ. ಸೊ ಅವರು ಟಾಪ್ ವ್ಯೂಯಿಂದ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಕ್ಚುಲಿ ಕೆಳಗಡೆ ಏನಿದೆಯೋ ಅದರ ಡಬಲ್ ಸೀನ್ರಿ ಮೇಲ್ಗಡೆ ಇದೆ. ಸೊ ಅದು ಸ್ಟೆಪ್ ನೀರು ಅಲ್ಲಿಂದ ಹರಿದು ಬರೋದು ಇದೆಯಲ್ಲ, ಅದನ್ನು ನೋಡೋದು ಮಜಾನೇ ಬೇರೆ. ಆ್ಯಕ್ಚುಲಿ ಇನ್ನೂ ತುಂಬ ದೂರ ಹೋಗೋಕ್ಕೆ ಇದೆ ಮೇಲ್ಗಡೆ, ಬಟ್ ಏನು ಅಂದರೆ ಅದಕ್ಕೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕು. ಆ ಬಂಡೆಕಲ್ಲು ಜಾರುತ್ತೆ, ಏನಾದರೂ ಸ್ವಲ್ಪ ಜಾರ್ತು ಅಂದರೆ ಸೊ ನಾವು ಕೈಗೆ ಸಿಗಲ್ಲ. ಸೊ ಇವೆಲ್ಲ ಪ್ರಾಬ್ಲಮ್ ಆಗ್ತವೆ. ಸೊ ಅದಕ್ಕೆ ಯಾರಾದರೂ ನೀವು ಹೋಗ್ಬೇಕಾರೆ ನನ್ನ ವಿಡಿಯೋ ನೋಡಿಕೊಂಡು ಮೇಲೆ ಹತ್ತಿದೆ ಅಂತೇಳಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಇವರೆಲ್ಲ ಪ್ರೊಫೆಷ್ನಲ್ಗಳು, ಇವರು ಹಂಗೆಲ್ಲ ಅನ್ಪ್ರೊಫೆಷ್ನಲ್ಲಾಗಿ ಇವರೆಲ್ಲ ಹತ್ತಲ್ಲ. ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿರಿ. ನಾವು ಫಾರ್ಸ್ ನೋಡ್ಕೊಂಡು ವಾಪಸ್ ಬರ್ತಾ ಇದ್ವಲ್ಲ, ಅವಾಗ ಕೆಲವೊಬ್ರು ನೋಡಿದ್ವಿ, ಅವ್ರು ಅಲ್ಲಿ ಬಿದ್ದಿದ್ದು ಪ್ಲಾಸ್ಟಿಕ್ ಕವರ್ ಆಗಲಿ ವಾಟರ್ ಬಾಟ್ಲು ಅದನ್ನೆಲ್ಲದು ಕುಡಿದು ತಿದ್ದು ಬಿಸಾಕಿ ಸುಮ್ಮನೆ ಹೋಗ್ಬಿಡ್ತಾರೆ ಜನಗಳು. ಇವರಿಗೆ ಸ್ವಲ್ಪನೂ ಸೆನ್ಸ್ ಅನ್ನೋದೇ ಇಲ್ಲ ನಮ್ಮ ಜನಗಳಿಗೆ. ಅದನ್ನು ಅವ್ರು ಬಿಸಾಕಿದ್ದನ್ನ ಕ್ಲೀನ್ ಮಾಡೋಕ್ಕೆ ಇನ್ನೊಬ್ರು ಯಾರೋ ಬೇಕು. ಇಲ್ಲಿ ನೋಡಿ ಪಾಪ, ಇವರು ಬೆಂಗಳೂರಿಂದ ಬಂದಿದ್ದಾರೆ, ಇವ್ರು ಬಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದಾರೆ. ಏನಕ್ಕಪ್ಪ ಬೇಕೋ, ನಿಮ್ಮ ಬಾಟ್ಲುಗಳು ಇಲ್ಲಿ ಏನು ಲೋಟ ತಟ್ಟೆ ಏನು ತರ್ತಿರೋ ತಗೊಂಡು ಹೋಗಿ ಸಾಯಿರೋ ಮರಿ, ಅದು ತಗೊಂಬಂದಿರೆಲ್ಲ ಹಾಕಿ ನಮ್ಮ ಸುತ್ತಮುತ್ತ ಇರೋ ಪರಿಸರನ ಹಾಳು ಮಾಡಿ ಯಾಕ್ರ ಮರ್ಯ ಹೋಗ್ತೀರ ನೋಡ್ರಿ. ಇಲ್ಲಿ ಈ ಗತಿ ಬೇಕಾ ನಿಮಗೆಲ್ಲ? ಇದು ನೀವು ಮಾಡಿದ್ನಲ್ಲ, ಇವ್ರು ಬಾಚ್ಬೇಕು ಬಂದಿಲ್ಲಿ. ಸೊ ನಾನು ಈಗ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದೆ, ಏನು ಅಂದರೆ ಇಲ್ಲಿ ಲೋಕಲೇಟ್ಸು ಬಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡೋ ಬದಲು ನೀವು ಬೆಂಗಳೂರಿಂದ ಬಂದು ಕ್ಲೀನ್ ಮಾಡ್ತಾಯಿದ್ದೀರಾ ಅಂತ ಒಂದೇ ಮಾತು ಹೇಳಿದೆ. ಸೊ ಆವಾಗ ಅಲ್ಲಿ ಒಬ್ಬ ಟ್ರಿಪ್ ಆರ್ಗನೈಸರ್ ಇದ್ದರು, ಟ್ರಿಪ್ ಮಾರ್ಗದರ್ಶಕ ಅಂತೇಳಿ ಆ ಟ್ರಿಪ್ ಅರೇಂಜ್ ಮಾಡೋ ಅಂಥ ಟ್ರಿಪ್ ಆರ್ಗನೈಸರು. ಸೊ ಅವರು ಒಂದು ಮಾತು ಹೇಳಿದರು, ಸರ್ ಇಲ್ಲಿ ಲೋಕಲೈಟ್ಸ್ ಏನು ಮಾಡಲ್ಲ ಸರ್, ಹೊರಗಿಂದ ಬರ್ತಾರಲ್ಲ ಅವರು ಇಲ್ಲಿಗೆ ಎಣ್ಣೆ ಹೊಡೆಯೋಕ್ಕಂತಲೇ ಬರ್ತಾರೆ, ಅವರಿಗೆ ನಾವೇನಾದ್ರು ಹೇಳೋಕ್ಕೆ ಹೋದರೆ ನಮ್ಮ ತಲೆ ಹೊಡೆಯೋಕ್ಕೆ ಬರ್ತಾರೆ, ಅವೆಲ್ಲ ನಮಗೆ ಬೇಕಾ ಸರ್, ನಾವು ಅವ್ರಿಗೆ ಏನಾದ್ರು ಹೇಳೋಕ್ಕಾಗುತ್ತಾ, ಅಟ್ಲೀಸ್ಟ್ ಇದ್ರ ಮೂಲಕನಾರು ಅವ್ರು ತಿಳ್ಕೊಬೇಕಷ್ಟೇ ಅಂತ ಒಂದೇ ಮಾತು ಹೇಳಿದರು. ಅವ್ರು ಹೇಳಿದ್ದು ಸ್ವಲ್ಪ ರೂಢಾಗಿತ್ತು, ನಾನು ಸ್ವಲ್ಪ ಇಲ್ಲಿ ಪಾಲಿಷ್ಡಾಗಿ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ದು ರೂಢಾದ್ರೂ ಅವ್ರು ಹೇಳಿದ್ರಲ್ಲಿ ಎಷ್ಟು ನೋವಿತ್ತು ಬೇಜಾರಿತ್ತು ಅಂತ ನನಗೆ ಗೊತ್ತು, ಆಯಿತಾ. ಸೊ ಇನ್ಮೇಲಾದ್ರೂ ಒಂದು ಒಳ್ಳೊಳ್ಳೆ ಪ್ಲೇಸ್ ಈ ಥರದ್ದೆಲ್ಲ ಪ್ಲೇಸಿಗೆ ಹೋದಾಗ ಒಂಚೂರು ಕ್ಲೆನ್ಲಿನೆಸ್ ಒಂದು ಸ್ವಲ್ಪ ನೀಟಾಗಿ ಕ್ಲೀನಾಗಿ ನೀವೇನು ತೊಗೊಂಡೋಗಿರ್ತೀರೋ ನಿಮ್ಮದೇ ಒಂದು ಕವರಲ್ಲಿ ತೊಗೊಂಬಂದು ನಿಮ್ಮ ಕಾರಲ್ಲಿ ಇಟ್ಕೊಂಡು ಹೋಗಿ ನಿಮ್ಮ ಮನೆಗೆ ತೊಗೊಂಡೋಗಿ ನಿಮ್ಮ ಡಸ್ಟ್ಬಿನಲ್ಲಿ ಹಾಕ್ಕೊಳ್ಳಿ, ಅದು ಏನು ತೊಂದರೆ ಇಲ್ಲ. ನಿಮ್ಮ ಸೀಟ್ ನೀವೇ ತಂದಿದ್ದನ್ನು ನಿಮ್ಮ ಸೀಟಿಗೆ ವಾಪಸ್ ತೊಗೊಂಡ್ರೆ ಯಾರು ಏನು ನಿಮ್ಮನ್ನೇನು ಕೇಳಲ್ಲ ನಿಮಗೆ, ಅದನ್ನ ವಾಪಸ್ ತಗೊಂಬತ್ತಾರ ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಾ. ಅವೆಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ನಾವು ನಡ್ಕೊಬೇಕು ಇನ್ಮೇಲೆ. ಇಷ್ಟರೊಳಗೆ ನನ್ನ ಮೊಬೈಲಲ್ಲಿರೋ ಬ್ಯಾಟ್ರಿ ಎಲ್ಲ ಖಾಲಿಯಾಗಿ ನಾನು ನನ್ನ ಐಫೋನ್ನ ನೀರಲ್ಲೆಲ್ಲ ಎದ್ದು ತೆಗೆದು ವೀಡಿಯೋ ಮಾಡೋಷ್ಟೊತ್ತಿಗೆ ಅದರ ಚಾರ್ಜಿಂಗ್ ಪೋರ್ಟಲ್ಲಿ ನೀರು ಹೋಗ್ಬಿಟ್ಟಿತ್ತು. ಚಾರ್ಜ್ ಮಾಡೋಣ ಅಂದರೆ ಚಾರ್ಜಿಂಗ್ ಪೋರ್ಟಲ್ಲಿ ನೀರಿದೆ ಚಾರ್ಜ್ ಮಾಡಲ್ಲ ಅಂತ ಐಫೋನ್ ಹೇಳ್ತಾ ಇತ್ತು. ಇನ್ನೇನು ಮಾಡೋದು, ನೋಡೋಷ್ಟು ನೋಡಿದೆ. ಆಮೇಲೆ ಬಂಗಾರ ಮಕ್ಕಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ವೀಡಿಯೋ ಮಾಡೋಣ ಅಂತ ನೋಡಿದ್ವಿ, ಅಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಸರಿ ಬಿಡು ಚಾರ್ಜ್ ಮಾಡೋಣ ಟ್ರೈ ಮಾಡಿದರೆ ಅದು ಚಾರ್ಜು ಆಗಲಿಲ್ಲ. ಆಮೇಲೆ ಅಲ್ಲಿಂದ ಬರ್ತಾ ಶರಾವತಿ ವ್ಯಾಲಿ ಬಿಟ್ಟು ಬಂದಿದ್ವಿ, ಶರಾವತಿ ವ್ಯಾಲಿ ನೋಡೋಣ ಅಂತ ಹೋದ್ವಿ, ಅಲ್ಲೂ ಸ್ವಲ್ಪ ಚಾರ್ಜ್ ಇತ್ತು. ಸೊ ನೋಡೋಣ ಅಂತ ಟ್ರೈ ಮಾಡಿದ್ವಿ, ಅದು ಸಣ್ಣ ವೀಡಿಯೋ ಕ್ಲಿಪ್ ತೆಗೆಯೋಕ್ಕೆ ಟ್ರೈ ಮಾಡಿದೆ, ಅದೇನು ಚಾರ್ಜ್ ಆಗಿಲ್ಲ ಅಂದರೆ ಇನ್ನೇನು ವೀಡಿಯೋ ಬರುತ್ತೆ. ಸೊ ಹಾಗಾಗಿ ಶರಾವತಿ ವ್ಯಾಲಿ ಮತ್ತು ಬಂಗಾರ ಮಕ್ಕಿ ಆಂಜನೇಯ ಎರಡೂ ನನ್ನ ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಆಫ್ ನಾನೇ ನಂದೇ ತಪ್ಪ ಗೊತ್ತಿಲ್ಲ. ನೋಡಿ ಇವರು ಎತ್ತಿದ ಕಸಗಳನ್ನ ಎಷ್ಟು ಎತ್ತಿದ್ದಾರೆ ಅಂತೇಳಿ, ಇವ್ರು ಹಾಕಿದ್ದು ಬರೀ ಎರಡು ಕವರು, ಇನ್ನೂ ಹಿಂದೆ ಬರ್ತಿರೋರ ಹತ್ರ ಇನ್ನೂ ಎರಡು ಕವರ್ ಇತ್ತು, ಇನ್ನೂ ಎಷ್ಟೊಂದು ಎಣ್ಣೆ ಬಾಟ್ಲುಗಳು ಇದ್ವು, ಅದನ್ನೆಲ್ಲ ಎತ್ತಬೇಕು ಅಂದರೆ ಅವ್ನು ಟ್ರ್ಯಾಕ್ಟ್ರ್ ಎತ್ತರಬೇಕಿತ್ತೇನಪ್ಪ. ಇವಾಗ ನೋಡ್ರಿ ತೋರಿಸ್ತೀನಿ ನೋಡ್ರಿ ಎಷ್ಟು ಹಾಕ್ತಾರಂತ. ನಾವು ಬೇಕು ಅಂತ ರೋಡ್ ಸೈಡೇ ಹಾಕ್ಸಿದ್ರು ಅವರು, ಯಾಕಂದ್ರೆ ನೋಡಲಿ ಜನಗಳು ಹಣೆ ಬರ
ಹೆಂಗೆ ಎಷ್ಟು ಚೆನ್ನಾಗಿ ಇಟ್ಕೊತಾ ಇದಾರೆ ಅಂತ ಗೊತ್ತಾಗಲಿ ಅಂತ ಬೇಕು ಅಂತ ರೋಡ್ ಸೈಡ್ ಹಾಕ್ಸಿದ್ರು. ನೋಡ್ರಿ ಅಲ್ಲಿ ಎಷ್ಟು ಹಾಕಿದಾರಂತ ನೋಡ್ರಿ, ಬೇಕಾ ಇವೆಲ್ಲ? ಸರಿ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಪ್ಲೇಸಸ್ ಕವರ್ ಮಾಡೋಕ್ಕಿತ್ತು, ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಈ ಕಡೆ ಬಂದಾಗ ಇನ್ನೂ ಬಿಟ್ಟಿರೋ ಪ್ಲೇಸಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಇದೇ ಥರನೇ ಕೆಲವೊಂದು ನಮ್ಮ ಸ್ಟೇಟಲ್ಲಿ ಇರೋವಂಥ ಅನ್ಎಕ್ಸ್ಪ್ಲೋರ್ಡ್ ಫಾಲ್ಸ್ಗಳು ಪ್ಲೇಸಸ್ಗಳನ್ನ ನಾನು ನಮ್ಮ ಚಾನಲ್ ತೋರಿಸ್ತಾ ಹೋಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಯಾವ್ದು ಜ್ಯೂಸ್ ಇದು?